Agostinho Mogor que aparti da lei. ಸುಮಾರು ಎರಡು ವರ್ಷ ಆದ್ಮೇಲೆ ಅಗಸ್ತ್ಯ ಮತ್ತೆ ಬರ್ತಿದ್ದಾನೆ, ಈ ಬಾರಿ ಬಗೀರನಾಗಿ. ಟ್ರೇಲರ್ ಹೆವಿ ಇಷ್ಟ ಆಯ್ತು, ತೃಪ್ತಿ ಆಯ್ತು ನೋಡಿ. ಬಟ್ ಒಂದೇ ಒಂದು ವಿಷಯ ಇಷ್ಟ ಆಗ್ಲಿಲ್ಲ, ಅದೇನಂದ್ರೆ ಸಿನಿಮಾ ಹೇಗಿರ್ಬೋದು, ಕತೆ ಏನಿರ್ಬೋದು ಅನ್ನೋ ಪ್ರಶ್ನೆಗಳೆಲ್ಲ ತಲೆಯಲ್ಲಿ ಓಡಾಡ್ತಾ ಇತ್ತು. ಆಗಿದ್ದಾಗಲಿ ಒಂದು ಬ್ರೇಕ್ ಡೌನ್ ಮಾಡೇ ಬಿಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪಿಕ್ಚರ್ ನಾಳೆ ರಿಲೀಸು, ಇವತ್ತು ಬ್ರೇಕ್ ಡೌನ್ ಮಾಡ್ತಿರೋ ಬುದ್ಧಿವಂತ ನಾನೇ ಇರಬೇಕು. ಇಲ್ಲಿ ವಿಡಿಯೋ ನೋಡೋ ಇಂಟ್ರೆಸ್ಟ್ ನಿಮಗಿದ್ರೆ ದಯವಿಟ್ಟು ಬನ್ನಿ, ಸ್ಟಾರ್ಟ್ ಮಾಡೋಣ. ಹಲೋ ಏ ಸುಸ್ಮಿ, ಕೇಳಿಸ್ಕೋ. ಕೇಳಿಸ್ಕೊಂತ ಇದ್ದೀನಪ್ಪ. ಮೊದಲು ಟೈಟಲ್ ಇಂದನೇ ಶುರು ಮಾಡೋಣ. ಬಗೀರ ಅಂದರೆ ಕರಿಚಿರತೆ, ಬ್ಲ್ಯಾಕ್ ಪ್ಯಾಂಥರ್. ಸಂಸ್ಕೃತದಲ್ಲಿ ಕರಿಚಿರತೆನ ಬಗೀರ ಅಂತ ಕರೀತಾರಂತೆ. ಜಂಗಲ್ ಬುಕ್ಕಲ್ಲಿ ಕೂಡ ಬಗೀರ ಅನ್ನೋ ಪಾತ್ರ ಬರುತ್ತೆ, ನಿಮ್ಗೆ ಗೊತ್ತಾ ಇರುತ್ತೆ. ಇಲ್ಲಿ ಶ್ರೀಮುರುಳಿ ಅವರ ಹೆಸರು ವೇದಾಂತ್ ಪ್ರಭಾಕರ್, ACP ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್. ಆದರೆ ಅದು ಬೆಳಿಗ್ಗೆ ಮಾತ್ರ, ನೈಟಲ್ಲಿ ಅಣ್ಣ ಫುಲ್ ಚೇಂಜ್, ಕರಿಚಿರತೆ ಆಗಿ ಬದಲಾಗ್ತಾರೆ. ಕಾಸ್ಟ್ಯೂಮು, ಫೇಸ್ ಮಾಸ್ಕು ಎಲ್ಲ ಹಾಕ್ಕೊಂಡು ಬಗೀರ ಆಗಿ ಹೋಗ್ತಾರೆ. ಆದರೆ ಅದು ಯಾಕೆ ಹೀಗಾದರೂ ಅವರು ಅನ್ನೋದು, ಅದಕ್ಕಾಗಿ ಮೋಸ್ಟ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಇರ್ಬೋದು. ಸುಧಾರಾಣಿಯವರು ಇಲ್ಲಿ ಶ್ರೀಮುರುಳಿ ಅವರ ತಾಯಿ, ಬಹುಶಃ ಮೇಡಮ್ ಅವರು ಸ್ಕೂಲ್ ಟೀಚರ್. ಟ್ರೇಲರಲ್ಲಿ ನೀವೊಂದು ಡೈಲಾಗ್ ಕೇಳಿರ್ತೀರ, ದೇವರು ಅನ್ಯಾಯ ಕಂಡಾಗಿ ಬರ್ತಾನೆ, ಒಳ್ಳೆಯವನಾಗಿ ಬರ್ತಾನೆ ಅಂತ ಹೇಳೋಕ್ಕಾಗಲ್ಲ, ರಾಕ್ಷಸನ ಕೂಡ ಬರ್ಬೋದು ಅಂತ. ಜನರನ್ನ ಕಾಪಾಡೋಕ್ಕೆ ಕಾಕಿ ಹಾಕಬೇಕು ಅಂತ ಇಲ್ಲ, ಕಾಪಾಡೋ ಮನಸ್ಸಿದ್ರೆ ಸಾಕು ಅಂತ. ಸೊ ಈ ಮಾತುಗಳು ಹೇಳುತ್ತೆ ತಾಯಿಗೆ ಜನರ ಮೇಲೆ ಎಷ್ಟು ಕಾಳಜಿ ಇದೆ ಅಂತ. ಸೊ ತಾಯಿ ಥರನೇ ಮಗನು ಕೂಡ ಇನ್ಸ್ಪೈರ್ ಆಗಿ ಮತ್ತೆ ಚಿಕ್ಕವನಿರುವಾಗಲೇ ಸೂಪರ್ ಹೀರೋ ಕಥೆಗಳನ್ನೆಲ್ಲ ಕೇಳಿ ಭಾಳ ಥ್ರಿಲ್ ಆಗಿರ್ತಾನೆ. ಸೇಮ್ ನಮ್ಮ ಥರ, ನಿಮ್ಮ ಥರ, ಎಲ್ಲರ ಥರ. ನಾವು ಈ ಥರ ಡ್ರೆಸ್ಸು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹಾಕ್ತೀವಿ, ಇವ್ರು ಮಾತ್ರ ರಾತ್ರಿ ಕೊಲ್ಲೋಕೆ ಹಾಕ್ತಾರೆ, ಅಷ್ಟೇ ಡಿಫ್ರೆನ್ಸು. ವೇದಾಂತ್ ಬಗೀರನಾಗೋಕ್ಕೆ ಮುಖ್ಯ ಕಾರಣ ಅವ್ರ ತಾಯಿ, ಆದರೆ ತಾಯಿ ಈಗ ಇಲ್ಲ. ಏನಾಯ್ತು ಅವ್ರಿಗೆ? ಈ ಫ್ರೇಮ್ನ ಸರಿಯಾಗಿ ನೋಡಿದ್ರೆ ಸುಧಾರಾಣಿಯವರ ಎಕ್ಸ್ಪ್ರೆಷನ್ ಚೇಂಜ್ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸುಧಾರಾಣಿಯವ್ರಿಗೆ ಏನೋ ಸಮಸ್ಯೆ ಬಂದಿದೆ ಅಂತ ಆಯಿತು, ಆದರೆ ಅದೇನು ಅನ್ನೋದು ಗೊತ್ತಿಲ್ಲ. ಅಚ್ಯುತ್ರವರು ಸುಧಾರಾಣಿಯವರ ಗಂಡ, ಅಂದರೆ ನಮ್ಮ ಬಗೀರನ ತಂದೆ ಇರಬಹುದು. ಪ್ರಭಾಕರ್ ಅಂತ ನೋಡ್ದಾಗಿದೆ, ವೇದಾಂತ್ ಪ್ರಭಾಕರ್ ಅಲ್ವಾ, ತಂದೆ ಇರ್ಬೋದು, ಆದರೆ ಕನ್ಫರ್ಮ್ ಇಲ್ಲ. ಅವರು ಕೂಡ ಪೊಲೀಸ್ ಆಫೀಸರ್, ಏನೋ ಟೆನ್ಷನಲ್ಲಿ ಇದ್ದಾರೆ. ಟೆನ್ಷನ್ ಮಾಡ್ಕೋಬೇಡಿ ಸರ್, ಹೀರೋ ಇದ್ದಾರೆ ನೋಡಿ ಪಕ್ಕದಲ್ಲಿ. ಓಕೆ, ವೇದಾಂತ್ ಬೆಳಿಗ್ಗೆ ಪೊಲೀಸ್, ರಾತ್ರಿ ಬಗೀರ. ಈ ಫ್ರೇಮ್ಸ್ ನೋಡಿ, ರಾತ್ರಿ ತಾನೇ ಅಟ್ಯಾಕ್ ಮಾಡಿ ಬೆಳಿಗ್ಗೆ ತಾನೇ ಇನ್ವೆಸ್ಟಿಗೇಷನ್ ಮಾಡೋಕೆ ಬರ್ತಾನೆ. ಇದೇ ಥರ ಕೆಲವು ಸೀನ್ಸ್ ಇರ್ಬೋದು. ಬಗೀರನ ಮುಖ್ಯ ಉದ್ದೇಶ ಏನು? ಅದಕ್ಕೂತ್ರ ಟ್ರುತ್, ಹಾನರ್, ಜಸ್ಟಿಸ್, ಸತ್ಯ, ಗೌರವ, ನ್ಯಾಯ, ಈ ಮೂರಕ್ಕಾಗಿ ಅವನ ಹೋರಾಟ. ಪೊಲೀಸ್ ಕೂಡ ಇವುಗಳಿಗೆ ಹೋರಾಟ ಮಾಡ್ಬೋದು, ಆದರೆ ಕಾನೂನು ಚೌಕಟ್ಟು ಇದೆಯಲ್ಲ, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅನ್ನೋ ಬೇಲಿ ಇದೆ. ಸೊ ಅದಕ್ಕೆ ಈ ಬೇಲಿನೆಲ್ಲ ಹಾರಿ ಮುಖವಾಡ ಧರಿಸಿ ಬಗೀರನಾಗ್ತಾರೆ. ಬಗೀರನ ಕಾಸ್ಟ್ಯೂಮ್ ನೋಡಿ, ಅಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಡಿಸೈನ್ ಇದೆ, ಸಖತ್ ಬೈಕ್ ಇದೆ, ಇದನ್ನೆಲ್ಲ ಅವನೇ ಡಿಸೈನ್ ಮಾಡ್ತಾನೆ. ಈ ಮುಖವಾಡ ಕೂಡ ಅಬ್ಸರ್ವ್ ಮಾಡಿ, ಅಲ್ಲಿ ಮೂರ್ನಾಲ್ಕು ವಿಧ ಇದೆ, ಅದಕ್ಕೂ ಕೂಡ ರೀಸನ್ಸ್ ಇರಬಹುದು. ಈಗ ನಮ್ಮ ಹೀರೋಯಿನ್ ಬಗ್ಗೆ, ಡಾಕ್ಟರ್ ಸ್ನೇಹ, ವೇದಾಂತ್ ಅವರ ಪ್ರೇಯಸಿ. ಇವರ ಭೇಟಿ ಹೇಗಾಯಿತು, ಇವರ ಪ್ರೀತಿ ಹೇಗೆ ಶುರುವಾಯಿತು ಅನ್ನೋದಕ್ಕೆಲ್ಲ ಒಂದು ಕಥೆ ಇರ್ಬೋದು. ಓಕೆ, ರಕ್ತ ಹರಿಸೋರು, ರಕ್ತ ಒರೆಸೋರು, ನೈಸ್ ಕಾಂಬಿನೇಷನ್. ಅಗಸ್ಯ ಅತ್ತಿಗೆ ತುಂಬ ಚೆನ್ನಾಗಿದ್ದಾಳೆ, ಆದರೆ ಹೊಡಿಬೇಡಿ, ನೋವಾಗುತ್ತೆ. ಮೋಸ್ಟ್ಲಿ ಸ್ನೇಹಗೆ ಬಗೀರನ ಬಗ್ಗೆ ಗೊತ್ತಿರಲ್ಲ ಅನ್ಸುತ್ತೆ, ಹೋಗ್ತಾ ಹೋಗ್ತಾ ಇವನ ಸೀಕ್ರೆಟ್ ಗೊತ್ತಾಗ್ತಾ ಹೋಗ್ಬೋದು. ಓಕೆ, ಈಗ ವಿಲನ್ಸ್ ಬಗ್ಗೆ, ತುಂಬ ಜನ ಇದ್ದಾರೆ, ಗರುಡಾರಾಮ್ ಅವರು, ಪುನೀತ್ ರುದ್ರನಾಗ್ ಅವರು, ಪ್ರಮೋದ್ ಶೆಟ್ಟಿ ಅವರು, ಇನ್ನು ಬೇಜಾನು ಜನ ಇದ್ದಾರೆ. ಸೊ ಇಲ್ಲಿ ಶಿಪ್ಪಲ್ಲಿ ಏನೋ ನಡೀತಾ ಇದೆ, ಜನಕ್ಕೆ ಹಿಂಸೆ ಕೊಡ್ತಿದ್ದಾರೆ, ಕಂಟೈನರ್ಗಳಲ್ಲಿ ತುಂಬಿಸ್ತಿದ್ದಾರೆ. ಸೊ ಸುಮಾರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು, ಕ್ರೈಮ್ಗಳು ಎಲ್ಲ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ಕೊಳ್ತಿರೋದು ಗರುಡಾರಾಮ್ ಅವರು, ಅವರು ಮೇನ್ ಬ್ರ್ಯಾಂಚ್ ಅನ್ಸುತ್ತೆ, ಸಬ್ ಬ್ರ್ಯಾಂಚ್ಗಳು ಸುಮಾರಿದೆ. ಸೊ ಇವ್ರಿಗೆ, ಗರುಡಾರಾಮ್ ಅವ್ರಿಗೂ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ. ರಿಮ್ಯಾಂಡ್ ರೂಮಲ್ಲಿ ಅವ್ರು ಇರ್ತಾರೆ, ಚಿಕ್ಕವರಿರುವಾಗ ಏನಾದರೂ ಅಪರಾಧಗಳನ್ನು ಮಾಡಿದರೆ, ಬಾಲ ಅಪರಾಧಿಗಳಿಗೆ ಇರುವಂಥ ರೂಮ್ ಅದು. ಸೊ ಅವ್ರು ಚಿಕ್ಕವರಿರುವಾಗಲೇ ಏನೋ ಒಂದು ಕ್ರೈಮ್ ಮಾಡಿರ್ತಾರೆ, ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೆಂಕಿ ಹಚ್ತಾರೆ, ಬೆಂಕಿ ಹಚ್ಚಿದಾಗ ಅವ್ರ ಮುಖ ಕೂಡ ಸುಟ್ಟು ಹೋಗಿರುತ್ತೆ. ಸೊ ಅದಕ್ಕೆ ಅವರ ಮುಖ ಸುಟ್ಟು ಹೋಗಿರೋದನ್ನು ನೀವು ನೋಡ್ಬೋದು. ಮತ್ತು ಈ ಫೈಟ್ ಸೀನ್ ನೋಡಿ, ಇದು ಗರುಡಾರಾಮ್ ಮತ್ತು ಬಗೀರನ ಮೊದಲ ಭೇಟಿ ಇರ್ಬೋದು, ಹೋಟೆಲ್ ಪ್ಯಾರಡೈಸ್ ಅಂತ, ಅಲ್ಲಿ ನಡೆಯುವಂಥ ಕಂಪ್ಲೀಟ್ ಫೈಟ್ ಇದು. ಬಗೀರ ಕಷ್ಟ ಕೊಡೋರನ್ನೆಲ್ಲ, ಹಾಗೆ ಅನ್ಯಾಯ ಮಾಡೋರನ್ನ ನೈಟಲ್ಲಿ ಕೊಲ್ತಾ ಇರ್ತಾನೆ, ಸಿಕ್ಕಾಕೊಳ್ಳೋದಿಲ್ಲ. ಒಂದು ಹುಡುಗಿ ರೇಪ್ ಆಗುತ್ತೆ, ಅವಳನ್ನು ಅವಳೇ ಸುಟ್ಕೊಳ್ತಾಳೆ,
ಇನ್ನೂ ಒಂದು ಸ್ಕೂಲ್ ಹುಡುಗಿ ಕತೆ ಬರುತ್ತೆ. ಸೊ ಹೀಗೆ ಸುಮಾರು ಅನ್ಯಾಯ ಯಾರು ಮಾಡಿರ್ತಾರೆ ಅವ್ರನ್ನ ಬಗೀರ ಕೊಲ್ತಾ ಹೋಗ್ತಾನೆ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾನೆ. ಈ ಕತೆ ಮಂಗಳೂರಲ್ಲಿ ನಡೆಯುತ್ತೆ. ಮಂಗಳೂರು ಸಿಟಿಯಲ್ಲಿ ಫುಲ್ ಹವಾ ಇಟ್ಟಿರ್ತಾನೆ ನಮ್ಮ ಬಗೀರ. ಸೊ ಈ ಕೇಸನ್ನ CBIಗೆ ಒಪ್ಪಿಸ್ತಾರೆ. ಪ್ರಕಾಶ್ ರೈ ಅವರು ಅದರ ಹೆಡ್. ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ಸಿಟಿಲಿ ಇಷ್ಟು ಕ್ರೈಮ್ ಆಗ್ತಿದೆ, ಬಗೀರನ್ನ ನಿಮ್ಗೆ ಹಿಡಿಯೋಕೆ ಆಗ್ತಿಲ್ಲ, ನೀವು ಆರಾಮ್ಸೆ ಸ್ಟೇಷನಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಬೈತಾರೆ. ಬಗೀರ ಅಲ್ಲೇ ಇರೋದು ಅವ್ರಿಗೆ ಗೊತ್ತಿರಲ್ಲ. ಪ್ರಕಾಶ್ ರೈ ಅವರ ಕ್ಯಾರೆಕ್ಟರ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಪಾತ್ರ ಅನ್ಸುತ್ತೆ. ಬಗೀರನ ಹಿಡಿಲೇಬೇಕು ಅಂತ ಅವ್ರು ಫಿಕ್ಸ್ ಆಗಿದ್ದಾರೆ. ಟ್ರೇಲರಲ್ಲಿ ರಂಗಾಯಣರ್ಗೂ ಅವರು ಒಂದು ಡೈಲಾಗ್ ಹೇಳ್ತಾರೆ, ಬಗೀರ ಕೊಲ್ತಿರೋದು ಕೆಟ್ಟವ್ರನ್ನಲ್ವಾ ಸರ್, ನಾವು ಯಾಕೆ ಹಿಡಿಬೇಕು ಅಂತ. ಇಲ್ಲಿ ಒಂದೇನು ಗೊತ್ತಾಗುತ್ತೆ ಅಂದರೆ, ಪ್ರಕಾಶ್ ರೈಗೆ ಬಗೀರನ ಮೇಲೆ ಪರ್ಸ್ನಲ್ ದ್ವೇಷ ಇರಬಹುದಾ ಅಂತ. ಇಲ್ಲಿ ಯಾರನ್ನು ಸುಡ್ತಾ ಇದ್ದಾರೆ, ನಿಂತ್ಕೊಂಡಿರೋದು ಪ್ರಕಾಶ್ ರೈಯವರ ರೀತಿ ಕಾಣಿಸ್ತಾರೆ. ಸೊ ಈ ಸಾವು ಬಗೀರನಿಂದಲೇ ಆಗಿರ್ಬೋದಾ, ಅದಕ್ಕೆ ಸೇಟ್ ತೀರಿಸ್ಕೊಳ್ಬೇಕು ಅಂತ ಈ ಕೇಸನ್ನು ತುಂಬ ಪರ್ಸ್ನಲ್ ಆಗಿ ತಗೊಂಡಿರ್ಬೋದು ಅಂತ ಅನಿಸುತ್ತೆ. ಬಗೀರನ ಹಿಡಿಯೋದಕ್ಕೆ ಒಂದು ಆರ್ಮಿ ಟೀಮನ್ನು ಕೂಡ ರೆಡಿ ಮಾಡ್ತಾರೆ, ಅದನ್ನು ನೀವು ಇಲ್ಲಿ ಗಮನಿಸ್ಬೋದು. ಆದರೆ ಬಗೀರ ಸಿಕ್ಕಾಕೊಳ್ಳಲ್ಲ. ಅದು ಹೇಗೆ ಅನ್ನೋದನ್ನ ಲಿರಿಕಲ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅರೆ ಟ್ರೈಲರ್ನ ಸ್ಟಾರ್ಟಿಂಗ್ನಲ್ಲಿ ತೋರಿಸ್ತಾರೆ, ಮತ್ತು ಒಂದು ಟ್ರೈನಲ್ಲಿ ಫೈಟ್ ಸೀನ್ ಕೂಡ ಇದೆ ಅದೇ ಜಾಗದಲ್ಲಿ. ಈ ಟ್ರೈನ್ ನೋಡಿದ್ರೆ ಮಾರ್ಟೇನಿಯಾದ ಟ್ರೈನ್ ನೋಡಿದ ಹಾಗೆ ಅನಿಸುತ್ತೆ. ದಕ್ಷಿಣ ಆಫ್ರಿಕಾದ ಒಂದು ದೇಶ ಅದು. ಕಬ್ಬಿಣದ ಅದಿರುಗಳನ್ನು ಮತ್ತು ಜನರನ್ನು ಆ ರೈಲುಗಳ ಮೂಲಕ ಸಾಕಿಸ್ತಾರೆ. ಈ ಜಾಗ ಸಿನಿಮಾದಲ್ಲಿ ಒಂದು ಮುಖ್ಯ ಪ್ರದೇಶವಾಗ್ಬೋದು. ಗರುಡರಾಮ ಅವರು ಇದರಲ್ಲಿ ಏನೋ ಸ್ಮಗ್ಲಿಂಗ್ ಮಾಡ್ತಾ ಇರ್ಬೋದು. ಬಗೀರ ಇಲ್ಲಿ ಗರುಡರಾಮನ ಹಿಡಿಯೋಕೆ ಬಂದಿರ್ಬೋದು. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅನಿಸಿದೆ ಏನಂದರೆ, ಬಗೀರ ಬೆಳಿಗ್ಗೆ ಹೊತ್ತು ಇರೋದು, ನಾರ್ಮಲಿ ನೈಟ್ ತಾನೇ ಬಗೀರ ಬರೋದು, ಆದರೆ ಯಾಕೆ ಅಣ್ಣ ಬೆಳಗ್ಗೆನೆ ಬಂದಿದ್ದಾನೆ, ಮೋಸ್ಟ್ಲಿ ಇದಕ್ಕೂ ಒಂದು ಕಾರಣ ಇದೆ ಅನಿಸುತ್ತೆ. ಹಾಗೆ ಇದು ಚಿತ್ರದ ಇಂಪಾರ್ಟೆಂಟ್ ಸೀಕ್ವೆನ್ಸ್ ಆಗ್ಬೋದು, ಪ್ರೀ ಕ್ಲೈಮ್ಯಾಕ್ಸ್ ಅಥವಾ ಕ್ಲೈಮ್ಯಾಕ್ಸ್ ಆಗಿರ್ಬೋದು. ಓಕೆ, ನನಗೆ ಓವರಾಲ್ ಆಗಿ ಏನು ಗೊತ್ತಾಯಿತು ಅನ್ನೋದನ್ನು ಈಗ ಹೇಳ್ತೀನಿ. ತನ್ನ ತಾಯಿಯಿಂದ, ಆಕೆಯ ಮಾತಿಂದ ಸಮಾಜಕ್ಕೆ ಸಹಾಯ ಮಾಡೋಕ್ಕೆ, ನ್ಯಾಯ ಸತ್ಯವನ್ನು ಉಳಿಸೋದಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಸೂಪರ್ ಹೀರೋ ಆಗ್ತಾನೆ, ಕೆಟ್ಟವರಿಗೆ ರಾಕ್ಷಸ ಆಗ್ತಾನೆ, ಮುಖವಾಡ ಹಾಕ್ಕೊಂಡು ಬದುಕ್ತಾನೆ. ಈ ಪ್ರಯಾಣದಲ್ಲಿ ಯಾರನ್ನು ಅವನು ಇಷ್ಟಪಡ್ತಾನೆ, ಯಾರನ್ನು ಅವನು ಕಾಪಾಡ್ತಾನೆ, ಯಾರನ್ನು ಅವನು ಎದುರು ಹಾಕೋತಾನೆ ಅನ್ನೋದೇ ಬಗೀರನ ಕತೆ ಇರ್ಬೋದು. ಸೊ ಇದು ನನ್ನ ಅಭಿಪ್ರಾಯ ಸಿನಿಮಾದ ಬಗ್ಗೆ. ಈ ನಮ್ಮೂರ ಬ್ಯಾಟ್ಮನ್ಗೆ ಒಳ್ಳೆಯದಾಗಲಿ, ಗೆದ್ದು ಬರಲಿ, ನೀವು ಕೂಡ ಚಿತ್ರಮಂದಿರದಲ್ಲಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೋಗ್ಬಿಟ್ಟು ಬರ್ತೀನಿ.